ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ರಾಜೇಂದ್ರ ಎಸ್ ಕೊಕಟೆ, ಪ್ರಧಾನ ಗುರುಗಳು ನವೋದಯಶಾಲೆ ಗಾಂಧಿನಗರ್ ಬೆಳಗಾವಿ. ಇವತ್ತು ನಾವು ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಘಟಕ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಅವುಗಳ ಮಧ್ಯದಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಪ್ರಯತ್ನಿಸಿದ್ದೇನೆ. ತಾವು ದಯವಿಟ್ಟು ಇದನ್ನು ವೀಕ್ಷಣೆ ಮಾಡಬಹುದು. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ? ಸರಿಯಾದ ಉತ್ತರ, ಕಾರಣ ಮ್ಯಾಗ್ನೀಷಿಯಂ ಗಾಳಿಯಲ್ಲಿ ವರ್ತಿಸಿ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಇದನ್ನು ಹೋಗಲಾಡಿಸಿ ಮತ್ತು ವೇಗವಾಗಿ ಉರಿಯಲು ಇದನ್ನು ಸ್ವಚ್ಛಗೊಳಿಸಬೇಕು. ಎರಡನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. ಇಲ್ಲಿ ನಾವು ಈ ರೀತಿ ರಾಸಾಯನಿಕ ಸಮೀಕರಣ ಸರಿದೂಗಿಸ್ಬೋದು. ಕೆಎಸ್ ಟು ಗ್ಯಾಸ್, ಕ್ಲೋರಿನ್ ಗ್ಯಾಸ್, ಬರುವಂಥ ಉತ್ಪನ್ನ ಹೈಡ್ರೋಜನ್ ಕ್ಲೋರೈಡ್, ಇದು ಅನಿಲ ಗ್ಯಾಸ್ ಅಂತಂದ ಇಲ್ಲಿ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೈಡ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೈಡ್ ಅಲ್ಯೂಮಿನಿಯಂ ಕ್ಲೋರೈಡ್. ಇಲ್ಲಿ ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು. ಬೇರಿಯಂ ಕ್ಲೋರೈಡ್ 3BaCl2 ಸಾಲಿಡ್ ಇನ್ ಸ್ಟೇಟ್ ಘನಸ್ಥಿತಿ ಪ್ಲಸ್ Al2SO4 3 ಅಲ್ಯೂಮಿನಿಯಂ ಸಲ್ಫೈಡ್, ಇವೆರಡೂ ಪ್ರತಿವರ್ತಕಗಳು, ಬರುವಂಥ ಉತ್ಪನ್ನ 3BaSO4 ಪ್ಲಸ್ 2AlCl3 ಸಾಲಿಡ್ ಇನ್ ಸ್ಟೇಟ್ ಘನಸ್ಥಿತಿಯಲ್ಲಿ ಅಲ್ಯೂಮಿನ್ ಕ್ಲೋರೈಡ್. ಹಾಗಾದರೆ ಇಲ್ಲಿ ನಮಗೆ ದೊರೆಯುವಂಥ ಉತ್ಪನ್ನಗಳು ಬೇರಿಯಂ ಸಲ್ಫೈಡ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳಬಹುದು. ಮುಂದಿನದಾಗಿ ಸೋಡಿಯಂ ಮತ್ತು ನೀರು, ಸೋಡಿಯಂ ಪ್ಲಸ್ ನೀರು, ಇವೆರಡು ಪ್ರತಿವರ್ತಕಗಳು, ಬರುವಂಥ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಸೊ ಇಲ್ಲಿ ರಾಸಾಯನಿಕ ಸಮೀಕರಣ ನಾವು ಈ ರೀತಿ ಬರೆಯಬಹುದು, 2NA ಸಾಲಿಡ್ ಪ್ಲಸ್ 2S2O ಲಿಕ್ವಿಡ್ ಗಿವ್ಸ್ ರೈಸ್ ಟು 2NaOH ಎಕ್ವಸ್ ಪ್ಲಸ್ S2. ಮುಂದಿನ ಪ್ರಶ್ನೆ, ಈ ಕೆಳಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೈಡ್ ಜಲೀಯ ದ್ರಾವಣಗಳು, ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೈಡ್ ಉಂಟು ಮಾಡುತ್ತದೆ. ಇಲ್ಲಿ ರಾಸಾಯನಿಕ ಸಮೀಕರಣ BaCl2 ಬೇರಿಯಂ ಕ್ಲೋರೈಡ್ ಪ್ಲಸ್ Na2SO4 ಸೋಡಿಯಂ ಸಲ್ಫೈಡ್ ಜಲೀಯ ರೂಪದಲ್ಲಿ ಇವೆರಡು ಪ್ರತಿವರ್ತಕಗಳು. ಇದರಿಂದ ನಮಗೆ ದೊರೆಯುವಂಥ ಉತ್ಪನ್ನಗಳು BaSO4 ಬೇರಿಯಂ ಸಲ್ಫೈಡ್ ಮತ್ತು 2NaCl ಸೋಡಿಯಂ ಕ್ಲೋರೈಡ್. ಈ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣ ಪಡೆದುಕೊಳ್ಳಬಹುದು. ಮುಂದಿನ ಪ್ರಶ್ನೆ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ನೀರಿನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ನೀರಿನಲ್ಲಿ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ರಾಸಾಯನಿಕ ಸಮೀಕರಣ NaOH ಪ್ಲಸ್ HCl ಗಿವ್ಸ್ ರೈಸ್ ಟು
NaCl plus H2O. ಮುಂದಿನ ಪ್ರಶ್ನೆ. ಬಿಳಿ ಬಣ್ಣ ಬರೆಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. ನಂಬರ್ ಒಂದು, ಎಕ್ಸ್ ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ. ಎರಡನೇ ಪ್ರಶ್ನೆ, ನೀರಿನೊಂದಿಗೆ ಮೇಲೆ ಹೆಸರಿಸಿದ ಒಂದರಲ್ಲಿ ಎಕ್ಸ್ ವಸ್ತುವಿನ ಕ್ರಿಯೆ ಬರೆಯಿರಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಒಂದರ ಉತ್ತರ, ಎಕ್ಸ್ ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ. ಎಕ್ಸ್ ವಸ್ತುವಿನ ದ್ರಾವಣದ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಅದರ ಅಣುಸೂತ್ರ CaO. ಎರಡನೇ ಪ್ರಶ್ನೆ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ವಿದ್ಯಾರ್ಥಿಗಳೇ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2O ಇವೆರಡು ಪ್ರತಿವರ್ತಕಗಳು, ದೊರೆಯುವಂಥ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಮುಂದಿನ ಪ್ರಶ್ನೆ, ಚಟುವಟಿಕೆ 1.7 ಒಂದು ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು 2:1 ಕಾರಣವೇನು? ಆ ಅನಿಲವನ್ನು ಹೆಸರಿಸಿ. ಉತ್ತರ, ನೀರು H2Oನಲ್ಲಿ 2 ಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ. ಒಂದು ಪರೀಕ್ಷಾ ಕೊಳವೆಯಲ್ಲಿ ಹೈಡ್ರೋಜನ್ ಮತ್ತು ಇನ್ನೊಂದು ಪರೀಕ್ಷಾ ಕೊಳವೆಯಲ್ಲಿ ಆಕ್ಸಿಜನ್. ಹೈಡ್ರೋಜನ್ ಪ್ರಮಾಣವು ಮತ್ತು ನೀರಿನ ಪ್ರಮಾಣವು ವಿದ್ಯುತ್ ದ್ವಿಭಜನೀಯ ಸಮಯದಲ್ಲಿ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತವು 2:1. ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆ ಆದ ಅನಿಲವು 2:1. ಮುಂದಿನ ಪ್ರಶ್ನೆ, ಕಬ್ಬಿಣದ ಮೂಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೈಡ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ಉತ್ತರ, ಕಬ್ಬಿಣದ ಮೂಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೈಡ್ ದ್ರಾವಣದ ಬಣ್ಣ ಬದಲಾಗುತ್ತದೆ. ಏಕೆಂದರೆ ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಕಬ್ಬಿಣದ ಮೂಳೆಯು ತಾಮ್ರದ ಸಲ್ಫೈಡ್ನಿಂದ ಕಬ್ಬಿಣವನ್ನು ಸ್ಥಳಾಂತರಿಸುತ್ತದೆ. ಏಕೆಂದರೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತದೆ. ಆದ್ದರಿಂದ ತಾಮ್ರದ ಸಲ್ಫೈಡ್ ದ್ರಾವಣದ ಬಣ್ಣವು ಬದಲಾಗುತ್ತದೆ. ಮುಂದಿನ ಪ್ರಶ್ನೆ, ಚಟುವಟಿಕೆ 1.10 ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಸರಿಯಾದ ಉತ್ತರ, ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನು ರೂಪಿಸುತ್ತದೆ. ಇಲ್ಲಿ ಸಮೀಕರಣ, Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ CaCl2 ಕ್ಯಾಲ್ಸಿಯಂ ಕ್ಲೋರೈಡ್ ಗಿವ್ಸ್ ರೈಸ್ ಟು CaCO3 ಪ್ಲಸ್ 2NaCl ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಕ್ಲೋರೈಡ್. ಈ ಪ್ರತಿಕ್ರಿಯೆಯಲ್ಲಿ ಸೋಡಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ವಿನಿಮಯ ಅಯಾನುಗಳು 2 ಸಂಯುಕ್ತಗಳನ್ನು ರೂಪಿಸುತ್ತದೆ. ಆದ್ದರಿಂದ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ. 4NA ಘನಸ್ಥಿತಿ ಪ್ಲಸ್ O2 ಅನಿಲ ಸ್ಥಿತಿ ಗಿವ್ಸ್ ರೈಸ್ ಟು 2NA2O ಘನಸ್ಥಿತಿಯಲ್ಲಿ. ಈ ಕ್ರಿಯೆಯಲ್ಲಿ ಸೋಡಿಯಂ ಆಕ್ಸಿಜನ್ ಪಡೆದುಕೊಂಡು ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅದನ್ನು ಉತ್ಕರ್ಷಣೆ ಎನ್ನುವರು. ಆದ್ದರಿಂದ ಸೋಡಿಯಂ ಉತ್ಕರ್ಷಣೆಗೊಂಡಿದೆ. ಎರಡನೇ ಸಮೀಕರಣ, CO ಪ್ಲಸ್ H2
ಗಿವ್ಸ್ ರೈಸ್ ಟು ಸಿ ಯು ಪ್ಲಸ್ ಎಸ್ ಟು ಓ. ಈ ಕ್ರಿಯೆಯಲ್ಲಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ವಸ್ತುವೊಂದು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಅದನ್ನು ಅಪಕರ್ಷಣೆ ಎನ್ನುವರು. ಆದ್ದರಿಂದ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ ಅಂತಂದ ಇಲ್ಲಿ ನಾವು ಹೇಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತಾವು ಈ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ವೇಳೆ ತಮಗೆ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.